ತರಬೇತಿ ಕೇಂದ್ರ ಶಿರಗುಪ್ಪಿ. ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 15ನೇ ವರ್ಷದ ಬೇಸಿಗೆ ರಜೆ ಶಿಬಿರ 2024. 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ 9632521581. ಐನಾಪುರ್ ಪಟ್ಟಣದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ, ಮಹಾಯಜ್ಞ ಕಾರ್ಯಕ್ರಮಗಳು ಸಂಪನ್ನ. ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಮಹಾಶಿವರಾತ್ರಿ ನಿಮಿತ್ತವಾಗಿ ಶುಕ್ರವಾರ ದಿನಾಂಕ 8ರಂದು ಶ್ರೀರಾಮಲಿಂಗೇಶ್ವರ, ಶ್ರೀ ವಿಶ್ವನಾಥ ದೇವಸ್ಥಾನ, ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ, ಮಹಾಯಜ್ಞ ಹಾಗೂ ಜಪಯೋಗ ಕಾರ್ಯಕ್ರಮಗಳು ಜರುಗಿದವು. ಬೆಳಗ್ಗೆ 6 ಗಂಟೆಗೆ ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಹೋಮ ಹವನ ನೆರವೇರಿಸಿ ಪ್ರಧಾನ ಅರ್ಚಕ ವಿಶ್ವನಾಥ್ ಜೋಶಿ ಶ್ರೀರಾಮಲಿಂಗೇಶ್ವರ ದೇವರ ಮುಖವಾಡ ಪೂಜೆ ಸಲ್ಲಿಸಿ ಮಾತನಾಡುತ್ತಾ, ಮಹಾಶಿವರಾತ್ರಿಯಂದು ಪಾರ್ವತಿ ಪರಮೇಶ್ವರರ ವಿವಾಹವಾದ ದಿನ ಎಂದು ಹೇಳಲಾಗುತ್ತದೆ. ಅತ್ಯಂತ ಪವಿತ್ರವಾದ ಈ ದಿನದಂದು ಉಪವಾಸ ಆಚರಿಸಿ ರುದ್ರದೇವರ ಆರಾಧನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ, ಅನಂತ ಫಲಗಳು ದೊರೆಯುತ್ತವೆ ಎಂದರು. ಈ ಶಿವರಾತ್ರಿ ದಿನ ಶಿವಭಕ್ತರಿಗೆ ತುಂಬ ವಿಶೇಷವಾದಂತಹ ದಿವಸ. ಈ ದಿನ ಶಿವನ ದರ್ಶನ, ಅಭಿಷೇಕ ಮಾಡಿದರೆ, ಉಪವಾಸ ಜಾಗರಣೆ ಮಾಡಿದರೆ ಅವರಿಗೆ ವಿಶೇಷ ಫಲಗಳು ದೊರೆಯುತ್ತವೆ. ಅದರಂತೆ ನಮ್ಮ ದೇವಸ್ಥಾನದಲ್ಲಿ ಇವತ್ತು ಏಕಾದಶಿ ರುದ್ರಾಭಿಷೇಕ ಹೋಮವನ್ನ ಮಾಡಿದ್ದೀವಿ. ಇಲ್ಲಿ ಸಾವಿರಾರು ಜನರು ಭಕ್ತರು ಬಂದು ದರ್ಶನ ಪಡೆದಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಪರಮಾತ್ಮನಲ್ಲಿ ಒಳ್ಳೆಯದಂತ ಹೇಳಿ ಶ್ರೀಮ. ಜಗತ್ಪಿತರು ಒಂದೇ ಪಾರ್ವತಿ ಪರಮೇಶ್ವರರು. ಈ ದಿನ ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಈ ಪುರಾತನವಾದಂತಹ ವಿಶ್ವನಾಥ ದೇವಸ್ಥಾನದಲ್ಲಿ ಏಕಾದಶಿ ಆವರ್ತನ ರುದ್ರಾಭಿಷೇಕ, ತದನಂತರ ಮಹಾಮೃತ್ಯುಂಜಯ ಹವನ, ತದನಂತರ ಸ್ವಯಂ ಪಾರ್ವತಿ ಹವನನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಸಲ ಸ್ವಯಂ ಪಾರ್ವತಿ ಹವನ ಅಂದರೆ ಪಾರ್ವತಿ ಪರಮೇಶ್ವರ ಮದುವೆ ಆದಂತಹ ದಿವಸ ಅಂತಲೂ ಶಿವರಾತ್ರಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲ ಈ ವಿವಾಹ ಜೀವನಕ್ಕೆ ಕಾರಣ ತೊಂದರೆಗಳನ್ನು ಅನುಭವಿಸಿದಂತ ಯುವಕರು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ಈ ಸಲ ನಾವು ವಿಶೇಷವಾಗಿ ಸ್ವಯಂ ಪಾರ್ವತಿ ಹವನ ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ. ನಂತರ ಶ್ರೀ ವಿಶ್ವನಾಥ ದೇವಸ್ಥಾನದಿಂದ ಶ್ರೀರಾಮಲಿಂಗೇಶ್ವರ ಮುಖವಾಡ ಪೂಜೆ ಸಲ್ಲಿಸಿ ಪಟ್ಟಣದ ನೆಹರು ಸರ್ಕಲ್, ನಡುಪೇಟೆ, ಗಾಂಧಿ ಚೌಕ್ ಹಾಗೂ ಸರ್ದಾರ್ ವಲ್ಲಭಾಯಿ ವೃತ್ತದಿಂದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದವರೆಗೆ ವಿವಿಧ ಮಂಗಳವಾದ್ಯಗಳೊಂದಿಗೆ ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಹಾಗೂ ರಾಮಲಿಂಗೇಶ್ವರ ಮುಖವಾಡ ಪಲ್ಲಕ್ಕಿ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಜರುಗಿತು. ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ವಿಶೇಷ ಪೂಜೆ, ಮುಖವಾಡ ಪೂಜೆ ನಡೆಯಿತು ಮತ್ತು ಸಾವಿರಾರು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯ ಜರುಗಿತು. ನಂತರ ದೇವಸ್ಥಾನದ ಧರ್ಮಾಧಿಕಾರಿ ಶ್ರೀಧರ್ ಜೋಶಿ ಮಾತನಾಡುತ್ತಾ, ಸಾವಿರಾರು ವರ್ಷಗಳ ಇತಿಹಾಸ ಪ್ರಸಿದ್ಧ ಶ್ರೀರಾಮಲಿಂಗೇಶ್ವರ ದೇವಸ್ಥಾನವು ಒಂದಾಗಿದ್ದು
ಇಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ವಿಶೇಷ ಪೂಜೆ ಪುನಸ್ಕಾರಗಳು, ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಜಾಗರಣೆ, ಭಜನೆ, ಮರುದಿನ ಮಹಾಪ್ರಸಾದ ಜರುಗುತ್ತದೆ. ಈ ವರ್ಷ ವಿಶೇಷವೇನೆಂದರೆ ಶ್ರೀರಾಮಲಿಂಗೇಶ್ವರನಿಗೆ ಕಂಚಿನ ಮುಖವಾಡ ಹಾಗೂ ನಾಗಲಿಂಗ ಮೂರ್ತಿಯನ್ನು ನೂತನವಾಗಿ ಮಾಡಿಸಲಾಗಿದ್ದು, ಈ ಭವ್ಯ ಮೆರವಣಿಗೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು, ಸುಮಂಗಲೆಯರು, ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸುವುದಾಗಿ ಎಂದರು. ನಮಸ್ಕಾರಗಳು. ರಾಮ ಪ್ರತಿಷ್ಠಾಪನೆ ಮಾಡಿದ ಲಿಂಗ ರಾಮಲಿಂಗೇಶ್ವರ ಅಂತ ಪ್ರತೀತಿಯಲ್ಲಿರ್ತಕ್ಕಂಥದ್ದು. ಸರಿಸುಮಾರು ಸಾವಿರಾರು ವರ್ಷಗಳಿಂದ ಪೂಜೆ ಪುನಸ್ಕಾರಗಳು ನಡೀತಾ ಬಂದಿದೆ. ನಂತರ ಚಾಲುಕ್ಯರ ಶೈಲಿಯಲ್ಲಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು. ಅದರ ಪೂಜೆ ಪುನಸ್ಕಾರಗಳು ಪ್ರಾರಂಭವಾದವು. ಮಧ್ಯಂತರ ಕಾಲದಲ್ಲಿ ಪೂಜೆ ಪುನಸ್ಕಾರಗಳು ಸ್ಥಗಿತಗೊಂಡಿದ್ದವು. ನಂತರ ಪಟವರ್ಧನ್ ಸರ್ಕಾರ, ಈಗ ಕಳೆದ 450 ವರ್ಷದ ಹಿಂದೆ ಪಟವರ್ಧನ್ ಸರ್ಕಾರ ಅವರ ಕಾಲದಲ್ಲಿ ಮತ್ತೆ ದೇವಸ್ಥಾನವನ್ನು ಜೀರ್ಣಗೊಳಿಸಿ ಮತ್ತೆ ಪೂಜೆ ಪುನಸ್ಕಾರಗಳು ಪ್ರಾರಂಭವಾದವು. ಸೊ ಆಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಂಡಭಟ್, ಈಗ ನಮ್ಮ ತಲೆ 11ನೇ ತಲೆ ಇಲ್ಲಿಗೆ ಐನಪ್ರಿಯ, ಜಮಖಂಡಿಯಿಂದ ನಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದು ಈ ಪೂಜೆ ಪುನಸ್ಕಾರ ಇಲ್ಲಿ ರಾಮಲಿಂಗೇಶ್ವರ ಅಂತ, ವಿಶ್ವನಾಥ ಅಂತ, ಗಣಪತಿ ದೇವಸ್ಥಾನ, ಈ ರೀತಿಯಾಗಿ 5 ದೇವಸ್ಥಾನಗಳಿಗೆ ಇನಾಮ ಹೊಲವನ್ನು ಕೊಟ್ಟು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿಸಿದ್ರು. ಆಗಿನಿಂದ ಪೂಜೆ ಪುನಸ್ಕಾರಗಳು ಪ್ರಾರಂಭವಾಗಿದ್ದವು. ಸೊ ಈಗ ಕಳೆದ ಒಂದು 100-150 ವರ್ಷದಿಂದ ಮತ್ತೆ ಪೂಜೆ ಪುನಸ್ಕಾರಗಳು ಸ್ಥಗಿತವಾಗಿದ್ದವು. 1989ರಿಂದ ಮತ್ತೆ ತಾಯಿ ಗಿರಿಜಮ್ಮನ ಆಶೀರ್ವಾದದಿಂದ ಹಾಗೂ ಅಪ್ಪಾಜಿ ಮಹಾದೇವ ಜೋಶಿ ಅವರ ಆಶೀರ್ವಾದದಿಂದ ನಾವಿಲ್ಲಿ ಬಂದು ಸ್ಥಾಯಿಕವಾಗಿ ನಿಂತು ಪ್ರತಿ ವರ್ಷ ಶಿವರಾತ್ರಿಯ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಾವು ನಡೆಸ್ತಾ ಇದ್ದೇವೆ. ಈ ವರ್ಷ ನಾವು ಮುಖವಾಡವನ್ನು ತೆಗೆದುಕೊಂಡು ಬಂದು ಮುಖವಾಡ ಮತ್ತು ನಾಗಪ್ಪನ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಸೊ ಹಾಗಾಗಿ ಇವತ್ತಿನ ದಿವಸ ಬೆಳಿಗ್ಗೆ 6:00 ನದಿಗೆ ಹೋಗಿ ಪೂಜಾ ಪುನಸ್ಕಾರಗಳನ್ನು ಮುಗಿಸ್ಕೊಂಡು ಬಂದು ನಂತರ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಖವಾಡವನ್ನು ತೆಗೆದುಕೊಂಡು ಮಹಿಳೆಯರೆಲ್ಲ ತುಂಬ ಸಮೇತವಾಗಿ ಬಂದಿದ್ದರು, ಆರತಿ ಸಮೇತವಾಗಿ ಬಂದಿದ್ದರು, ಮಕ್ಕಳೆಲ್ಲ ಬಂದಿದ್ದರು, ಹಾಗೂ ಬಾಜಾ ಭಜಂತ್ರಿ ಮುಖಾಂತರ ನಮ್ಮ ಎಲ್ಲ ಬಜರಂಗ ದಳದ ಕಾರ್ಯಕರ್ತರು ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾ ಭೀಮ ಪೂಜಾರಿ ಇವರು ಕೂಡ ಭಾಳ ಒಂದು ಸಾತ್ಯತ್ಯವನ್ನು ನೀಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಈಗ ಭಾಳ ಯಶಸ್ವಿಯಾಗಿ ನೆರವೇರಿದೆ. ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ ನಂತರ ಇಲ್ಲಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಪುರುಷರಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಓಂ ಅಂತ ಬರೆದಿರ್ತಕ್ಕಂಥ ಒಂದು ಶೈಲಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಈಗ ಮಾಡಿ ಮುಗಿಸಿದ್ದೇವೆ. ಅಭಿಷೇಕ ಆಗ್ತದೆ, ಅಭಿಷೇಕದ ನಂತರ ಪ್ರಸಾದ ವಿತರಣೆ ಆಗ್ತದೆ, ಸಾಯಂಕಾಲ ಮತ್ತೆ ಭಜನೆ ಇರ್ತದೆ, ಜಾಗರಣ ಕಾರ್ಯಕ್ರಮ ಬೆಳಗಿನವರೆಗೂ, ಬೆಳಗಿನ 5:00 ಜಾಗರಣ ಕಾರ್ಯಕ್ರಮ ಇರ್ತದೆ. ಅದರ ನಂತರ ಮಹಾಪ್ರಸಾದ 8:00 ಮಹಾಪ್ರಸಾದ ಪ್ರಾರಂಭ ಆಗ್ತದೆ. ಇದು ಪ್ರತಿ ವರ್ಷ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ತಮ್ಮೆಲ್ಲರ ಭಕ್ತರ ಅಶೋತ್ತರದ ಮುಖಾಂತರ ಈ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಉತ್ತರೋತ್ತರವಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ ಇದೇ ರೀತಿಯಾಗಿರಲಿ. ನಾವು ಇನ್ನೂ ಈ ಒಂದು ಪೂಜಾ ಪುನಸ್ಕಾರಗಳನ್ನ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಾಡ್ತಾ ಜನ ಕಲ್ಯಾಣವಾಗಿ ಜನರಿಗೆ ಒಂದು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಸಿಗಲಿ, ಮಳೆ ಬೆಳೆಗಳು ಸಮೃದ್ಧಿಯಾಗಿ ಬರಲಿ ಅನ್ನುವಂಥ ಒಂದು ಅಶೋತ್ತರದೊಂದಿಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ದೇವಸ್ಥಾನದಲ್ಲಿ ಎಲ್ಲ ಭಕ್ತರಿಗೆ ಉಪವಾಸದ ಪ್ರಸಾದ ವಿತರಿಸಲಾಯಿತು. ಅದೇ ರೀತಿಯಾಗಿ ಶ್ರೀ ವಿಶ್ವನಾಥ ಯುವ ಕಮಿಟಿ ಸದಸ್ಯರು ಪ್ರಸಾದ ಕಾರ್ಯವನ್ನು ನಿರ್ವಹಿಸಿದರು. ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಅಮಗೊಂಡ್ ಒಡೆಯರ್ ಹಾಗೂ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಸಾವಿರಾರು ಜನರಿಗೆ ಉಪವಾಸದ ಪ್ರಸಾದ, ಬಾಳೆಹಣ್ಣು, ಖರ್ಜೂರಿ ಪ್ರಸಾದ ಹಂಚಿದರು. ಮತ್ತು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕೂಡ ಉಪವಾಸದ ಪ್ರಸಾದ ಸೇವೆಯನ್ನು ಅತ್ಯಂತ ಉತ್ಸುಕತೆಯಿಂದ ವಿತರಿಸಲಾಯಿತು. ಒಟ್ಟಿನಲ್ಲಿ ಪಟ್ಟಣದ ಎಲ್ಲ ದೇವಸ್ಥಾನಗಳಲ್ಲಿ
ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು. ಈ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಪಾದ್ ಜೋಶಿ, ಸದ್ವಿದ್ಯಾಶಾಲೆಯ ಶ್ರೀನಾಥ್ ಜೋಶಿ, ಶಶಿಧರ್ ಜೋಶಿ, ಸೃಜನ್ ಜೋಶಿ, ಶಾಂಭವಿ ಜೋಶಿ, ಸೃಷ್ಟಿ ಜೋಶಿ, ಗಿರೀಶ್ ಭಟ್ ಜೋಶಿ, ಭೀಮಸೇನ್ ಜೋಶಿ, ಅಕ್ಷಯ್ ಖಂಡಾಳ್ಕರ್, ಸತ್ಯನಾರಾಯಣ್ ದೇಸಾಯಿ, ಮೋರೇಶ್ವರ್ ಪಟವರ್ಧನ್, ಅರುಣ್ ಗಾನ್ಗೇರ್, ಶಂಕರ್ ಕೊರ್ಬು, ಪ್ರಕಾಶ್ ಕೊರ್ಬು, ಸಂಜಯ್ ಭೆರಡಿ, ಅಮಗೊಂಡ ಒಡೆಯರ್ ಸೇರಿದಂತೆ ಅನೇಕರು ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.